ಕಸ್ತೂರಿ ನಿವಾಸ ಧಾರಾವಾಹಿಯ ಫುಲ್ ಎಪಿಸೋಡ್ಗಳನ್ನು ಉದಯ ಟಿವಿಯಲ್ಲಿ ಪ್ರಸಾರವಾದ ತಕ್ಷಣವೇ ಎಕ್ಸ್ಕ್ಲೂಸಿವ್ ಆಗಿ ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ ಫ್ರೀಯಾಗಿ ವೀಕ್ಷಿಸಿ. ನಿಜ ಹೇಳ ಪಾರ್ವತಿ, ತಪ್ಪು ನಿಂದ ಮಾತ್ರ ಅಲ್ಲ, ಇದರಲ್ಲಿ ನಂದು ತಪ್ಪಿದೆ. ಅವತ್ತು ನೀ ಹೇಳಿದ್ದಕ್ಕೆಲ್ಲ ಹೂ ಅಂತ ಕೂತಿದ್ನಲ್ಲ, ಅದೇ ನಾನು ಮಾಡಿದ ತಪ್ಪು. ಅವತ್ತೇ ನಿನ್ನ ನೀನು ತಗೊಂಡಿರೋ ನಿರ್ಧಾರ ತಪ್ಪು ಅಂತ ತಡೆದು ನಾ ಹೇಳಿದ್ದಿದ್ರೆ ಇವತ್ತು ಮಂಗಳ ಈ ಸ್ಥಿತಿ ತಲುಪ್ತಾ ಇರಲಿಲ್ಲ ಪಾರ್ವತಿ, ತಲುಪ್ತಾ ಇರಲಿಲ್ಲ. ದುಡಿದು ಬದುಕಿದ್ರೇನೆ ಬದುಕು ಅಂತ ನೀನು ಅವತ್ತು ಅವಳು ಹೇಳಿದ್ದಿದ್ರೆ ಇವತ್ತು ಅವಳು ಕೊಂದು ಆಸ್ತಿನ ತಗೋತಾ ಇರಲಿಲ್ಲ ಪಾರ್ವತಿ. ಎಲ್ಲ ನಂದೇ ತಪ್ಪು ಅಂತ ಹೇಳ್ತಿದ್ದೀರಾ? ನಾನೇನ್ರಿ ಅಂತ ತಪ್ಪು ಮಾಡಿದೆ? ಎಲ್ಲ ಮಕ್ಳಿಗೂ ಶಿಕ್ಷಣ ಕೊಟ್ಟ ಹಾಗೆ ಅವಳಿಗೂ ಕೊಟ್ಟೆ, ಎಲ್ಲ ಮಕ್ಕಳನ್ನು ಬೆಳೆಸ್ದಾಗೆ ಅವಳನ್ನು ಬೆಳೆಸ್ದೆ. ಆದ್ರೆ ಅವಳು ಹೇಗಾಗ್ತಾಳೆ ಅಂತ ಯಾರಿಗೆ ಗೊತ್ತಿತ್ತು ಪಾರ್ವತಿ? ಅವಳ ಪ್ರತಿ ತಪ್ಪು ನಿನಗೆ ಗೊತ್ತಿತ್ತು, ಅವಳ ಪ್ರತಿ ತಪ್ಪು ನಿನಗೆ ಗೊತ್ತಿತ್ತು. ಆದ್ರೆ ಮಗಳು ಅನ್ನೋ ಮಮಕಾರ ಹೋಗ್ಲಿ ಬಿಡು ಅಂತ ನೀನು ನಿರ್ಧಾರ ಮಾಡ್ದಿಯಲ್ಲ, ಅದು ಅದು ಅವಳನ್ನ ಅಪರಾಧಿ ಮಟ್ಟದಲ್ಲಿ ನಿಲ್ಸಿದ್ಯಮ್ಮ. ಈಗ ಮೊಮ್ಮಗನ ಸಾವಿಗೆ ಹೋಗಬಾರದು ಅಂತ ನಿನ್ನ ನಿರ್ಧಾರ ಇದೆಯಲ್ಲ, ಇದು ಯಾವ ನ್ಯಾಯ ಅಂತ? ಅವರು ನಮ್ಮ ಪಾಲಿಗೆ ಸತ್ತಿದ್ದಾರೆ, ನಾವ್ ಯಾರು ಅವರನ್ನ ನೋಡಕ್ ಹೋಗ್ತಾ ಇಲ್ಲ, ಇದು ಕಸ್ತೂರಿ ನಿವಾಸದ ನಿರ್ಧಾರ. ಸಾಕು ಪಾರ್ವತಿ ಸಾಕು, ನಿನ್ನ ಅಹಂನ ಸಂತೃಪ್ತಿಗೋಸ್ಕರ ಮನೆತನದ ಮರ್ಯಾದೆ ಆಚಾರ ವಿಚಾರ ಸಂಪ್ರದಾಯಗಳ ನೆಪ ಒಡ್ಬೇಡ. ನೀನು ನಿನ್ನ ಮನಸ್ಥಿತಿನೇ ಮನೆಯವರೆಲ್ಲರ ಮನಸ್ಥಿತಿ ಅಂತ ಅನ್ಕೋಬೇಡ. ನೀನು ಪಾರ್ವತಿ ಇವತ್ತು ಹೇಳ್ತಾ ಇದ್ದೀನಿ ಕೇಳು, ಇವತ್ತು ಕೂಡ ನೀನು ನಿರ್ಧಾರ ತಗೊಳ್ಳೋದ್ರಲ್ಲಿ, ಸರಿಯಾದ ನಿರ್ಧಾರ ತಗೊಳ್ಳೋದ್ರಲ್ಲಿ ಸೋತ್ ಹೋಗ್ತಾ ಇದೀಯ. ಒಳ್ಳೆತನಕ್ಕೆ ಈ ಭೂಮಿಲಿ ಕಷ್ಟ ಕಟ್ಟಿಟ್ಟ ಬುದ್ಧಿ ಕಣೋ ಎಲ್ಲವ ತಡೆಯುವ ಶಕ್ತಿ ಒಳ್ಳೆ ಮನಸೋರಿಗಷ್ಟೇ ಕಣೋ. ಬಂದು ಬೀಳುವ ಮಳೆ ಹನಿಯು ಸೇರು ಸ್ಥಳ ಯಾರು ಬಲ್ಲೋರು, ನೂರು ಬಂಧ ಅನುಬಂಧದಲ್ಲಿ ಯಾರು ಮನಸ್ಸಿಗೆ ಯಾರ್ಯಾರೋ. ಏನೆಂದು ಕೇಳಲು ಯಾರು ಇಲ್ಲ, ನನಗೆ ಹೆರಿಗೆ ಮಾಡಿಸಿದ್ದು ಡಾಕ್ಟರ್ ಜಯಮ್ಮ ಮತ್ತೆ ನರ್ಸ್ ಲಕ್ಕಿಮ್ಮ, ಅವರಿಬ್ರಿಗೂ ಗೊತ್ತಿತ್ತು ನನಗೆ ಹುಟ್ಟಿದ್ದು ಅವಳಿ ಜವಳಿ ಮಕ್ಕಳು ಅಂತ. ಆ ಸತ್ಯ ಖಂಡಿತವಾಗ್ಲೂ ಡೈರಿನಲ್ಲಿರತ್ತೆ. ಕಸ್ತೂರಿ, ನಿನ್ನ ಅನುಮಾನನೇ ತುಂಬಾ ಗೊಂದಲಕ್ಕೆ ಹೋಗಿದೆ ಕಣೆ. ಏನಮ್ಮ? ನರ್ಸ್ ಲಕ್ಕಿಮ್ಮಗೂ ಡಾಕ್ಟರ್ ಜಯಮ್ಮಗೂ ನಿನ್ನ ಮಕ್ಕಳ ಸತ್ಯ ಗೊತ್ತಿದೆ, ಅದಕ್ಕೆ ಅವನು ಡಾಕ್ಟರ್ಗೆ ಅಪಾಯ ಮಾಡಬಹುದು ಅಂತ ತಾನೇ ನಿನ್ನ ಅನುಮಾನ? ಹೌದಮ್ಮ. ಹಾಗಾದ್ರೆ ಸತ್ಯ ಗೊತ್ತಿರೋ ಲಕ್ಕಿಮ್ಮಗೆ ವಶಿಷ್ಠ ಯಾಕೆ ಆಸರೆ ಕೊಟ್ಟ? ಲಕ್ಕಿಮ್ಮಗೂ ಸತ್ಯ ಗೊತ್ತಿರ್ಬೋದಲ್ವಾ? ಅವನು ಅವಳಿಗೂ ಅಪಾಯ ಮಾಡ್ಬೋದಾಗಿತ್ತಲ್ವಾ? ನಿಜ ಅಮ್ಮ, ನೀವು ಹೇಳ್ತಿರೋದು ನಿಜ. ಇದ್ರ ಬಗ್ಗೆ ನಾನು ಹಿಂದೆನೆ ಯೋಚನೆ ಮಾಡಿದ್ದೀನಿ, ಆದ್ರೆ ಇಲ್ಲೊಂದು ಅನುಮಾನದ ಸುಳಿ ಇದೆ. ಲಕ್ಕಿಮ್ಮ ಸಾವು, ಅದಾಗಿದ್ದು ಒಂದು ದುರ್ಘಟನೆಯಲ್ಲಿ. ಅಂದ್ರೆ ಅದಕ್ಕೂ ಕಾರಣ ವಸಿಷ್ಠಾನೆ ಅಂತ ಹೇಳೋದಿಕ್ಕೆ ನನ್ನ ಹತ್ರ ಯಾವ ಸಾಕ್ಷಿನೂ ಇಲ್ಲ. ನನ್ನ ಅನುಮಾನ ತಪ್ಪಾಗಿರ್ಲೂಬಹುದು. ಈ ಎಲ್ಲ ಗೊಂದಲಗಳಿಗೂ ಪರಿಹಾರ ಆ ಡೈರಿನಲ್ಲಿದೆ ಅಮ್ಮ, ಅದ್ ಸಿಕ್ಕಿದ್ರೆ ಎಲ್ಲದಕ್ಕೂ ಉತ್ತರ ಸಿಗತ್ತೆ. ಆದ್ರೆ ಅದರಿಂದ ಹೇಗೆ? ನನ್ನ ಹತ್ರ ಒಂದು ಉಪಾಯ ಇದೆ. ಏನದು? ಅಂದ್ರೆ ಹ್ಮ್
ಸರಿ, ಹಾಗೆ ಆಗ್ಲಿ ಕಣೆ.